ಟಿಕೆಟ್ ಬಿಡ್ತೀನಿ ನಾ ಪಕ್ಷೇತ ನಿಂದಿರ್ತೀನಿ ಅಂತ ಬಂದು ನಿಂದಿರ್ತಾರೆ. ಇಂಥವ್ರು ಎಲ್ಲರ ಬಗ್ಗೆ ಮತದಾರರಿಗೂ ಜಾಗೃತಿ ಮಾಡೋಂಥದ್ದು ಮಾಡಿದ್ದೀನಿ. ಮತ್ತು ನಾಯಕರು ಟಿಕೆಟ್ ಬೇಡವ್ರಿಗೂ ನಿಮ್ಮ ಸುಮ್ಮ ಸುಮ್ಮನೆ ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ನಾವು ಭೇಟಿ ಮಾಡಿಸು ನಮ್ಮಂಥವ್ರಿಗೆ ಮಾಡ್ತಾರೆ. ಇನ್ನು ಯಾವ ಪಾಪವು ಅಲ್ಲಿ ರಾಮದುರ್ಗದಾಗೆ ನಾವು ಪಾಪ ಮುಗ್ದ್ರು ಎಲ್ಲ ರೈತರು ಅವ್ರೇನು ರಿಯಲ್ ಎಸ್ಟೇಟ್ದವರೆಲ್ಲ ಏನಲ್ಲ ಈ ರೀತಿ ವಾಸ್ತವಿಕತೆಯನ್ನು ಆಧಾರದ ಮೇಲೆ ನಾನು ಮಾತಾಡಿದ್ದೀನಿ. ನಾನು ನಮ್ಮ ರಾಜ್ಯ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ರಿಗೆ ಧನ್ಯವಾದ ಸಲ್ಲಿಸ್ತೀನಿ. ಅವ್ರು ಹೇಳಿದ್ದಾರೆ ಇನ್ನು ಜನರಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ ಏನಿದೆ ಈ ದಲಾಲಿಗಳ ವ್ಯವಸ್ಥೆ ಅವರು ರಾಜಕಾರಣಿಗಳಲ್ಲ, ಅವ್ರು ಯಾವುದೇ ರಾಜಕೀಯ ಪಕ್ಷಕ್ಕೆ ಲೀಡ್ರ್ಗಳಲ್ಲ, ಅವರು ದಲಾಲಿ ಕೆಲಸ ಮಾಡೋರು. ಅವರು ಸೋನಿಯಾ ಗಾಂಧಿ ಜೋಡನೂ ಫೋಟೋ ತಕ್ಕೋತಾರೆ, ಇಲ್ಲ ನಡ್ಡಾ ಅವ್ರ ಜೋಡನೂ ಫೋಟೋ ತಕ್ಕೋತಾರೆ, ದೇವೇಗೌಡರ ಬಳಿನೂ ಕಾಲು ಹಿಡಿದು ಫೋಟೋ ತಕ್ಕೋತಾರೆ. ಅಂಥ ದಲಾಲಿಗಳದ್ದು ಎಚ್ಚರಿ ಅಂತೇಳಿ ಹೇಳುವಂಥದ್ದು ಹೇಳಿದ್ದೀನಿ. ಅದನ್ನು ಬಿಟ್ಟು ನೀವು ನಿನ್ನೆ ಹಿಡಿದು ಹೊಡೆದೇ ಹೊಡ್ಲಾಕತ್ತೀವಿ, ಹೊಡೆದ್ರೆ ಏನು ನನಗೇನಾಗೋದಿಲ್ಲ, ಹೊಡೆದ್ರೆ ಏನಾಗೋದೈತಿ, ಸತ್ತರು ಹೊರಬೀಳ್ತದೆ, ಈಗ ಹೊರಬೀಳ್ತದೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಇಂಥ ಯಾವುದಕ್ಕೂ ಅವಕಾಶ ಕೊಡೋದಿಲ್ಲ. ಒಂದು ವೇಳೆ ಬೊಮ್ಮಾಯಿರುವತ್ತು ಏನಾರು ಮುಖ್ಯಮಂತ್ರಿ ಆಗಿದ್ದರೆ ಪಾರದರ್ಶಕವಾಗಿ ಈ ರಾಜ್ಯದಲ್ಲಿ ಬೊಮ್ಮಾಯಿರನ್ನು ಮಾಡ್ಯಾರ. ಇಲ್ಲಕಂದ್ರೆ ಯಾರ್ಯಾರು ಹೇಳ್ಕೊಂಡು ಹೇಳಾಕತ್ತಿ, ನಿಮ್ಮ ಚಾನಲ್ಗಳದಾಗೆ ಬರ್ತಿತ್ತು ಯಾವ್ಯಾವ ಫೋಟೋ ಬರ್ತಿದ್ದು, ಇವರೇ ಮುಖ್ಯಮಂತ್ರಿ, ಸಂಭವ ಹೆಚ್ಚು, ಪ್ಲಸ್ ಇದು ಮೈನಸ್ ಇದು, ಇವರೇ ಗ್ಯಾರಂಟಿ ಆಗ್ತಾರೆ ತೊಡೆದ್ರೆ. ಯಾರಪ್ಪ ಬೊಮ್ಮಾರು ಒಬ್ಬರೀ ಈ ಚಂದ್ರವ್ರು, ನೀವು ಯಾರೀ ಬೊಮ್ಮಾರಿ ಆಗ್ತಾರೆ ತಿಳಿದ್ರೆ ಬೊಮ್ಮೆನ ನೀವೇ ಅರ್ಧಮೂರ್ಧ ಹೇಳ್ತೀರಿ. ನೀವು ಸೋಮ ಒಂದು ಇರಲಿ, ಅದ ಅದಂತೂ ಕೊಡಿ, ನಾವು ಹೇಳಿವಿ ನೀವು ಹೇಳಿ ಪಕ್ಕ ಏನೇನು ಹೇಳಿದ್ದು ಬೇರೆ ಬೇರೆ ಫೋಟೋ ತೋರಿಸಿದ್ರು ಮೊದಲ, ಹಾಂ ಅದು ಆ ಫೋಟೋ ಹೋಯ್ತದ. ಈಗ ಮುಖ್ಯಮಂತ್ರಿ ರೇಸ್ನಾಗೂ ಇಲ್ಲ, ಈಗ ಅದನ್ನ ಹಾಕಾಲಾಗಿರಿ. ಈಗ ಅದಕ್ಕೆ ಕಾಂಗ್ರೆಸ್ ಕಾಲದಲ್ಲೂ ಕೂಡ